ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇದ್ಯಾರಪ್ಪ, ಯಾರೋ ಹೊಸ್ದಾಗಿ ಯಾರೋ ಬಂದಿದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ? ಇದು ಇವಾನ್ ಫ್ರೆಂಡ್. ಇವಾನ್ ದು ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ. ಎಷ್ಟೊಂದು ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದಾರೆ ನೋಡ್ಬಹುದು. ಅವ್ರು ಆಟಾಡೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇಬ್ರು ಅಂತ. ಸೊ ಯಾ, ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಅವರಿಗೆ ನಾನು ಸ್ಪೆಷಲ್ ಲಂಚ್ನ ಪ್ರಿಪೇರ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಕಂಪ್ಲೀಟ್ ಗೆಸ್ಟ್ ಮೆನುನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಫ್ರಮ್ ಸ್ಟಾರ್ಟರ್ ಟು ಡೆಸರ್ಟ್, ದಟ್ ಟು ಅಂಡರ್ 60 ಮಿನಿಟ್ಸ್. ಅಂದರೆ 60 ಮಿನಿಟ್ಸ್ ಒಳಗಡೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬಹುದು. ಯಾಕೆಂದರೆ ನಮ್ಮೆಲ್ಲರಿಗೂ ಎಷ್ಟೊಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಗೆಸ್ಟ್ ಫೋನ್ ಮಾಡಿಬಿಟ್ಟು ನಾವು ಆನ್ ದ ವೇ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಏನು ಪ್ರಿಪೇರ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದರಲ್ಲೂ ನಾನು ಸ್ಪೆಷಲಾಗಿ ಏನಾರು ಪ್ರಿಪೇರ್ ಮಾಡಬೇಕು ಅಂದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು 60 ಮಿನಿಟ್ಸ್ ಒಳಗಡೆ ಒಂದು ಕಂಪ್ಲೀಟ್ ಗೆಸ್ಟ್ ಮೆನುನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದು ಬರೀ ಗೆಸ್ಟಿಗೆ ಅಂತಲೇ ಅಲ್ಲ, ಸಮಟೈಮ್ಸ್ ಮನೇಲೇ ನಾವೇ ಏನಾರು ಒಂದು ಸ್ಪೆಷಲಾಗಿ ಮಾಡ್ಕೋಬೇಕು ಅಂದಾಗ ಇದನ್ನು ಟ್ರೈ ಮಾಡಬಹುದು. ಸೊ ಈ ಸ್ಪೆಷಲ್ ಮೆನುನ ಈಸಿ ಆ್ಯಂಡ್ ಸಿಂಪಲ್ ವೇಲೇ ಹೇಗೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟಿಗೆ ಇವಾಗ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ, ಅಂದರೆ ಏನಿರಬೇಕು ಮೆನುವಲ್ಲಿ ಅಂತ ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ನಾವು ಅಡುಗೆ ಮಾಡಬೇಕಾದ್ರೆ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಆವಾಗ ಪ್ಲ್ಯಾನ್ ಮಾಡೋಕ್ಕೆ ಹೋದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಇವಾಗ ನಾನು ಫಸ್ಟಿಗೆ ಡೆಸರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ಡೆಸರ್ಟ್ ಬಂದುಬಿಟ್ಟು ಕಸ್ಟರ್ಡ್. ಈ ಕಸ್ಟರ್ಡ್ ಬಂದುಬಿಟ್ಟು ಸ್ವಲ್ಪ ತಣ್ಣಗಾದಾಗ ತಿಂದರೆ ಚೆನ್ನಾಗಿರುತ್ತೆ, ಅದರಿಂದನೇ ಫಸ್ಟಿಗೆ ಮಾಡಿಬಿಟ್ರೆ ಅದು ಫ್ರಿಡ್ಜ್ನಲ್ಲಿ ತಣ್ಣಗಾಗುತ್ತೆ ನಾವು ಬೇರೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋತ್ತಿಗೆ. ಸೊ ಕಸ್ಟರ್ಡ್ ಮಾಡೋದಕ್ಕೆ ಇವತ್ತು ನಾನು ತೊಗೊಂಡಿರೋದು 1.5 ಕಪ್ನಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ಮತ್ತು ಒನ್ ಮೋರ್ ಥಿಂಗ್, ನಾವು ಯಾವಾಗಲೂ ಈ ಥರ ಫಾಸ್ಟ್ ಕುಕಿಂಗ್ ಮಾಡಬೇಕಾದ್ರೆ ಆದಷ್ಟು ಈ ಥರ ಫ್ಲ್ಯಾಟ್ ಪ್ಯಾನ್ಸ್ನ ಯೂಸ್ ಮಾಡಿ. ಸೊ ಅಡುಗೆ ಬೇಗ ಆಗುತ್ತೆ, ಅದರಿಂದ ನಾನು ಕೂಡ ಇವತ್ತು ಫ್ಲ್ಯಾಟ್ ಪ್ಯಾನ್ನ ಯೂಸ್ ಮಾಡಿದ್ದೀನಿ. ಮತ್ತು ಇವತ್ತು ನಾನು ತೋರಿಸ್ತಿರೋ ಎಲ್ಲ ಮೆನು ಬಂದುಬಿಟ್ಟು 6 to 7 ಮೆಂಬರ್ಸಿಗೆ ನಾವು ಸರ್ವ್ ಮಾಡಬಹುದು. ಸೊ ನೀವು ಎಷ್ಟು ಜನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅದ್ರ ಮೇಲ್ಗಡೆ ನೀವು ಇದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಸೊ ಇವಾಗ ಮಿಲ್ಕ್ನ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ, ಮಧ್ಯದಲ್ಲಿ ಸ್ಟಿರ್ ಮಾಡ್ತಾ ಇರ್ತೀನಿ. ಈ ಕಡೆ ನಾನು ಪ್ಯಾರಲಲ್ ಆಗಿ ಚಪಾತಿ ಡೋನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಫಸ್ಟಿಗೆ ಪ್ರಿಪೇರ್ ಮಾಡಿ ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ತೀನಿ, ಸೊ ದಟ್ ನಾವು ಲಾಸ್ಟಿಗೆ ಚಪಾತಿನ ಪ್ರಿಪೇರ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಕಡೆ ನಾನು ಪೊಟ್ಯಾಟೋನ ಬೇಯಕ್ಕೆ ಇಡ್ತಾ ಇದ್ದೀನಿ. ಇವತ್ತು ಸ್ಟಾರ್ಟರಿಗೆ ನಾನು ಮಾಡ್ತಾ ಇರೋದು ಪೊಟ್ಯಾಟೊ ಎಗ್ ಚಾಪ್. ಸೊ ಅದರಿಂದ ಪೊಟ್ಯಾಟೋನ ಈ ಥರ ಅರ್ಧಕ್ಕೆ ಕಟ್ ಮಾಡಿ ಬೇಯಕ್ಕೆ ಇಡ್ತಾ ಇದ್ದೀನಿ, ಸೊ ದಟ್ ಬೇಗ ಬೇಯುತ್ತೆ ಅಂತ. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡೋಣ. ಇದನ್ನು ಇವಾಗ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಮಿಲ್ಕ್ ಕೂಡ ಬಾಯ್ಲ್ ಆಗಿದೆ. ಇವತ್ತು ನಾನು ಕಸ್ಟರ್ಡ್ ಮಾಡೋದಕ್ಕೆ ರೆಡಿ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ವೆನಿಲಾ ಫ್ಲೇವರ್ನ ತೊಗೊಂಡಿದ್ದೀನಿ, ಯಾವುದೇ ಫ್ಲೇವರ್ದು ಕೂಡ ಯೂಸ್ ಮಾಡ್ಕೋಬಹುದು. ಕಸ್ಟರ್ಡ್ ಬಂದುಬಿಟ್ಟು ಒನ್ ಆಫ್ ದ ಈಸಿಯೆಸ್ಟ್ ಡೆಸರ್ಟ್ ಅಂತ ಹೇಳ್ಬೋದು, ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬಹುದು. 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಇವಾಗ ನಾನು ಕೋಲ್ಡ್ ಇಲ್ಲಾಂದರೆ ರೂಮ್ ಟೆಂಪ್ರೇಚರ್ ಮಿಲ್ಕ್ನಲ್ಲಿ ಫಸ್ಟು ಈ ಥರ ಲಂಪ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೇಕ್ ಶೂರ್ ಇದರಲ್ಲಿ ಚೂರೂ ಲಂಪ್ಸ್ ಇರಬಾರ್ದು. ನೋಡಿ, ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಇವಾಗ ಬಾಯ್ಲ್ ಆಗ್ತಿರೋ ಮಿಲ್ಕ್ನಲ್ಲಿ ಹಾಕ್ಕೊಂಡು ಇದನ್ನು ಕಾನ್ಸ್ಟೆಂಟಾಗಿ ಸ್ಟಿರ್ ಮಾಡ್ತಾ ಇರ್ತೀನಿ. ಇದೊಂದು ಸ್ವಲ್ಪ ಅಗೇನ್ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗೋ ತನಕ ಸ್ಟಿರ್ ಮಾಡ್ತಾ ಇರೋಣ. ಇದಕ್ಕೆ ಇವಾಗ ನಾನು ಒಂದು 5 to 6 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ಹೇಗೆ ಬೇಕೋ ಅದ್ರ ಪ್ರಕಾರ ನೀವು ಶುಗರ್ನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇದೀವಾಗ ಬಾಯ್ಲ್ ಆಗ್ತಿದ್ದಂಗೆ ಇದು ಮಿಲ್ಕು ಥಿಕನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಒಂದು 5 ಮಿನಿಟ್ಸು ಹಾಗೆ ಸಿಮ್ನಲ್ಲೇ ಬಾಯ್ಲ್ ಆಗೋಕ್ಕೆ ಬಿಡಿ. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಇದನ್ನು ಇವಾಗ ನಾನು ಆಫ್ ಮಾಡ್ಕೊಂಬಿಟ್ಟು ಹಾಗೆ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾನು ಇದಕ್ಕೆ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ. ಇವತ್ತು ಕರಿಯಲ್ಲಿ ನಾನು ಒಂದು ವೆಜ್ ಕರಿ, ಒಂದು ನಾನ್ ವೆಜ್ ಕರಿ ಮಾಡ್ತಾ ಇದ್ದೀನಿ. ವೆಜ್ ಕರಿ ಬಂದುಬಿಟ್ಟು ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ, ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆನಿಯನ್ಸ್ ಮತ್ತು ಟೊಮೆಟೋನ ನಾನು ಚಾಪ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಈ ಥರ ಸ್ವಲ್ಪ ರಫಾಗೆ ಚಾಪ್ ಮಾಡಿಕೊಂಡು ಫುಡ್ ಪ್ರೊಸೆಸರಲ್ಲೇ ಇಲ್ಲಾಂದರೆ ಚಾಪರಲ್ಲಿ ಚಾಪ್ ಮಾಡ್ಕೊಂಬಿಡ್ತೀನಿ ಚಿಕ್ಕದಾಗೆ. ಸೊ ಈ ಥರ ಫಾಸ್ಟಾಗಿ ಕುಕ್ ಮಾಡಬೇಕಾದ್ರೆ ಚಿಕ್ಕದಾಗೆ ಚಾಪ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ನಲ್ಲಿ ಈ ಥರ ಫುಡ್ ಪ್ರೊಸೆಸರ್ ಇಲ್ಲ, ಚಾಪರಲ್ಲಿ ಚಾಪ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಸೊ ಫಸ್ಟಿಗೆ ಆನಿಯನ್ಸ್ನ ಈ ಥರ ಚಾಪ್ ಮಾಡ್ಕೊಂಡು ಇಟ್ಕೊತೀನಿ, ಅದಾದಮೇಲೆ ಟೊಮೆಟೋಸ್ ಕೂಡ ಚಾಪ್ ಮಾಡ್ಕೊತೀನಿ.
ಸೊ ನಾನು ಇವಾಗ ಪನ್ನೀರ್ ಕರಿ ಮಾಡೋದಕ್ಕೆ ಈ ಥರ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಡಾಬಾ ಸ್ಟೈಲ್ ಪನ್ನೀರ್ ಕರಿನ ಮಾಡ್ತಾ ಇರೋದು. ಮತ್ತು ಇನ್ನೊಂದು ಟಿಪ್ ಏನಂದರೆ, ನಾವು ಈ ಥರ ಫಾಸ್ಟ್ ಕುಕಿಂಗ್ ಮಾಡಬೇಕಾದ್ರೆ ಆದಷ್ಟು ಜಾಸ್ತಿ ಚಾಪಿಂಗ್ ಇಲ್ದಿರೋ ಥರ ಮೆನುನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಇವಾಗ ನಾವು ವೆಜ್ ಕರಿ ಆ ಥರ ಎಲ್ಲ, ಅಂದರೆ ಮಿಕ್ಸ್ಡ್ ವೆಜ್ ಕರಿ ಥರ ಎಲ್ಲ ಮಾಡೋದಾದರೆ ಜಾಸ್ತಿ ಚಾಪಿಂಗ್ ಮಾಡಬೇಕಾಗತ್ತೆ. ಸೊ ಫಾಸ್ಟ್ ಕುಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಜಾಸ್ತಿ ಚಾಪಿಂಗ್ ಇಲ್ದೆಲ್ಲೇ ಇರೋ ಥರ ಮೆನುನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಡಾಬಾ ಸ್ಟೈಲ್ ಪನ್ನೀರ್ ಕರಿ ಮಾಡೋದಕ್ಕೆ ಇವಾಗ ಪನ್ನೀರ್ ಕ್ಯೂಬ್ಸ್ನ ನಾವು ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಅರಿಶಿನ, ಅದ್ರ ಜೊತೆ ಒಂದು ಸ್ಪೂನಷ್ಟು ಆಯಿಲ್, ಇದನ್ನೆಲ್ಲದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಒಂದು ನಾನು ಒಂದು 3-4 ನಿಮಿಷದಷ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ, ಯಾಕೆಂದರೆ ನಮ್ಮ ಹತ್ರ ಇವಾಗ ಜಾಸ್ತಿ ಟೈಮ್ ಇಲ್ಲ. ಜಾಸ್ತಿ ಟೈಮ್ ಇದ್ದರೆ ಇದನ್ನು ಒಂದು ಲೈಕ್ ಒಂದು 5-10 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬಹುದು. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಫ್ಲ್ಯಾಟ್ ಪ್ಯಾನ್ನ ಯೂಸ್ ಮಾಡಿದ್ದೀನಿ, ಸೊ ದಟ್ ಬೇಗ ಆಗುತ್ತೆ ಅಡುಗೆ ಅಂತ. ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಏನು ಮಾಡ್ಕೊಳೋದು ಬೇಕಾಗೋದಿಲ್ಲ, ಒಂದು 2-3 ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿರೋಣ. ಇವಾಗ ಸೇಮ್ ಪ್ಯಾನಲ್ಲಿ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ 1 ಸ್ಪೂನಷ್ಟು ಜೀರಿಗೆ ಮತ್ತು ಚಕ್ಕೆ, 1-2 ಬೇ ಲೀಫ್ ಹಾಕ್ಕೊತಾ ಇದ್ದೀನಿ. ಲವಂಗ ಕೂಡ ಹಾಕೋಬಹುದು, ಬಟ್ ನನಗೆ ಕರಿಯಲ್ಲಿ ತಿನ್ನಬೇಕಾದ್ರೆ ಲವಂಗ ಸಿಕ್ಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಸೊ ಲವಂಗ ಹಾಕಿಲ್ಲ ಅಷ್ಟೇ ನಾನು. ಇದಕ್ಕೆ ಇವಾಗ ನಾವು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಅನಿಯನ್ಸ್ನ ಹಾಕ್ಕೊಳ್ಳೋಣ. ಇವಾಗ ಅನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡ್ರೆ ಇದು ಬೇಗನೆ ಕ್ಯಾರಮಲೈಸ್ ಆಗುತ್ತೆ, ಸೊ ಅದರಿಂದ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಅನಿಯನ್ಸ್ ಎಲ್ಲ ಚೆನ್ನಾಗೇ ಫ್ರೈ ಆದಮೇಲೆ ನಾನೊಂದು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ. ಇವಾಗ ಅದು ಕೂಡ ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ಇವಾಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್, 1.5 ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 1/2 ಸ್ಪೂನಷ್ಟು ಜೀರಾ ಪೌಡರ್, ಇದನ್ನೆಲ್ಲದನ್ನು ಅಗೇನ್ ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗಿದೆ ಚೆನ್ನಾಗೆ, ಅದಕ್ಕೆ ಇವಾಗ ನಾನು ಟೊಮೆಟೊ ಪ್ಯೂರೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಾಪ್ ಮಾಡಿರೋ ಟೊಮೆಟೋಸ್ ಕೂಡ ಹಾಕೋಬಹುದು. ಇದು ಬಂದುಬಿಟ್ಟು 1.5 ಟೊಮೆಟೊ ಅಷ್ಟು ಯೂಸ್ ಮಾಡಿದ್ದೀನಿ. ಇದನ್ನು ಇವಾಗ ಆಯಿಲ್ ಸಪ್ರೇಟ್ ಆಗೋ ತನಕ ಕುಕ್ ಆಗೋಕ್ಕೆ ಬಿಡೋಣ. ಈ ಕಡೆ ನಾನಿವಾಗ ಎಗ್ನ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಸ್ಟಾರ್ಟರಿಗೆ ಪೊಟ್ಯಾಟೊ ಎಗ್ ಚಾಪ್ ಮಾಡೋದು ಅಂತ ಅಂದ್ಕೊಂಡಿದ್ವಿ ಅಲ್ವಾ, ಅದಕ್ಕೇ ಎಗ್ನ ಬೇಯಿಸೋಕೆ ಇಡ್ತಾ ಇದ್ದೀನಿ. ಇವಾಗ ಇದು ಆಯಿಲ್ ಸಪ್ರೇಟ್ ಆಗಿದೆ, ನೋಡಬಹುದು ಆಯಿಲ್ ಎಲ್ಲ ಬಿಟ್ಟಿದೆ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಆಗೋಕ್ಕೆ ಬಿಡ್ತೀನಿ. ಇವಾಗ ನಾವು ಇನ್ನೊಂದು ಪ್ಯಾನ್ ತೊಗೊಳ್ಳೋಣ, ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಆಯಿಲ್ ಏನೂ ಹಾಕ್ಕೊಳೋದು ಬೇಡ. ಈ ಕಡಲೆ ಹಿಟ್ಟನ್ನ ನಾನು ಕರಿನಲ್ಲೇ ಯೂಸ್ ಮಾಡ್ತೀನಿ. ಇದನ್ನು ನಾವು ಕರಿಗೆ ಹಾಕಿದಾಗ ಅದು ಥಿಕ್ನೆಸ್ ಚೆನ್ನಾಗೇ ಬರುತ್ತೆ ಕರಿದು. ಇದ್ರ ಬದಲು ನಾವು ಬೇಕಾದ್ರೆ ಕ್ಯಾಶ್ಯೂ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬಹುದು. ಆದರೆ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ನಾವು ಡಾಬಾ ಸ್ಟೈಲ್ ಪನ್ನೀರ್ ಕರಿ ಮಾಡ್ತಾ ಇರೋದ್ರಿಂದ ಅವರು ಕೂಡ ಅಷ್ಟೇ ಈ ಥರ ಕರಿಗೆ ಥಿಕ್ನೆಸ್ ಕೊಡೋದಕ್ಕೆ ಈ ಥರ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ನೋಡಿ ಈ ಕಡಲೆ ಹಿಟ್ಟನ್ನ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡಬಹುದು ಕರಿಗೆ ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ ಅಂತ. ಇದಕ್ಕೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ, ಬೇಕು ಅಂದರೆ ನಾವು ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೋಬಹುದು. ಇದಕ್ಕೆ ನಾನು ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇನ್ನೂ ಸ್ವಲ್ಪ ಹೊತ್ತು ಕುಕ್ ಆಗೋಕ್ಕೆ ಬಿಡ್ತೀನಿ, ಅಂದರೆ ಮತ್ತೆ ಸ್ವಲ್ಪ ಆಯಿಲ್ ಎಲ್ಲ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಕುಕ್ ಆಗೋಕ್ಕೆ ಬಿಡ್ತೀನಿ. ಇವಾಗ ನೋಡಿ ಇದು ಆಯಿಲ್ ಸಪ್ರೇಟ್ ಆಗಿದೆ. ಇದಕ್ಕೆ ನಾನು ಇವಾಗ 1-2 ಸ್ಪೂನಷ್ಟು ಕ್ರೀಮ್ನ ಹಾಕ್ತಾ ಇದ್ದೀನಿ. ಆ ಕ್ರೀಮ್ ಇಲ್ಲ ಅಂದರೆ ಬೇಕಾದರೆ ಮೊಸರನ್ನ ಕೂಡ ಹಾಕಬಹುದು. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಕ್ರೀಮ್ ಬದಲು ಮೊಸರನ್ನ ಯೂಸ್ ಮಾಡಬಹುದು. ಇದಕ್ಕೆ ಇವಾಗ ನಾನು 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ
ಇದಕ್ಕೆ ನಾವು ಪನ್ನೀರ್ನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತ ಇದ್ದೀನಿ. ಇದನ್ನ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಪನ್ನೀರ್ ಎಲ್ಲ ಬ್ರೇಕ್ ಆಗೋಗ್ಬಿಡತ್ತೆ. ಇದು ನೋಡಿ ಕರಿ ತುಂಬ ತಿಕ್ಕಾಗಿದೆ ಇವಾಗ. ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇಟ್ಟಿದ್ದೀನಿ ನಾನು. ಇದು ಆ್ಯಕ್ಚುಲಿ ಕರಿ ತುಂಬಾ ತಿಕ್ಕಾಗತ್ತೆ, ಯಾಕೆಂದರೆ ನಾವು ಕಡಲೆ ಹಿಟ್ಟು ಹಾಕಿದ್ದೀವಲ್ಲ. ಸೊ ಥಿಕ್ನೆಸ್ ಚೆನ್ನಾಗೇ ಬರುತ್ತೆ ಇದ್ರದ್ದು. ಇದ್ರ ಟೇಸ್ಟ್ನ ನೋಡಿಕೊಂಡು ಸಾಲ್ಟ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಇವಾಗ ಒಂದು 2-3 ಸ್ಲಿಟ್ ಮಾಡಿರೋ ಗ್ರೀನ್ ಚಿಲ್ಲೀಸ್ನ ಕೂಡ ಹಾಕೊತ ಇದ್ದೀನಿ. ಇದನ್ನು ಇವಾಗ ಕವರ್ ಮಾಡಿಬಿಟ್ಟು 1-4 ನಿಮಿಷ ಕುಕ್ ಆಗೋಕ್ಕೆ ಬಿಡ್ತೀನಿ. ನೋಡಿ ಇದು ಇವಾಗ ರೆಡಿ ಆಗಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ. ಸೊ ಇವಾಗ ಡಾಬಾ ಸ್ಟೈಲ್ ಪನ್ನೀರ್ ಕರಿ ರೆಡಿ ಆಗಿದೆ. ಇದನ್ನು ಸರ್ವಿಂಗ್ ಬೌಲಿಗೆ ನಾನು ಆಮೇಲೆ ಹಾಕ್ತೀನಿ. ಸೊ ನೆಕ್ಸ್ಟ್ ಇವಾಗ ನಾವು ಚಿಕನ್ ಕರಿ ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನ್ ತೊಗೊಂಡಿದ್ದೀನಿ. ಈ ಕಡೆ ನಾನು ಎಗ್ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಆಗಿದೆ. ಅದನ್ನು ತೆಗೆದುಬಿಟ್ಟು ನಾನು ಫುಲ್ ತಣ್ಣೀರಿನಲ್ಲಿ ಹಾಕಿಡ್ತೀನಿ. ಸೊ ದಟ್ ಅದ್ರ ಶೆಲ್ಸ್ನ ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇವಾಗ ನಾವು ಕಸ್ಟರ್ಡ್ ಮಾಡಿಟ್ಟಿದ್ವಲ್ಲ ಅದು ತಣ್ಣಗಾಗಿದೆ, ಅದಕ್ಕೆ ನಾನು ಇವಾಗ ಫ್ರೂಟ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡಿರೋದು ಬನಾನಾ, ಆ್ಯಪಲ್ ಮತ್ತು ಸ್ಟ್ರಾಬೆರಿನ ಯೂಸ್ ಮಾಡಿದ್ದೀನಿ. ಬೇಕಾದ್ರೆ ಇದಕ್ಕೆ ಗ್ರೇಪ್ಸ್, ಬ್ಲೂಬೆರೀಸ್, ಏನು ಎಕ್ಸ್ಟ್ರಾ ಫ್ರೂಟ್ಸ್ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬಹುದು ಇದಕ್ಕೆ ನಾವು. ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸರ್ವಿಂಗ್ ಬೌಲಿಗೆ ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ಕಸ್ಟರ್ಡ್ನ ಯಾವಾಗಲೂ ತಣ್ಣಗೆ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನಾವು ಬೇರೆ ಅಡುಗೆ ಎಲ್ಲ ಮುಗಿಸೋತ್ತಿಗೆ ಇದು ತಣ್ಣಗಾಗಿರುತ್ತೆ. ಇವಾಗ ಇದನ್ನು ನಾನು ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಚಿಕನ್ ಕರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ. ಅದಕ್ಕೆ ನಾನು ಇವಾಗ ಪ್ಯಾನ್ನಲ್ಲಿ ಆಯಿಲ್ನ ಹಾಕೊತ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಚಿಕ್ಕದಾಗೆ ಚಾಪ್ ಮಾಡ್ಕೊಂಡಿರೋ ಆನಿಯನ್ಸ್ನ ಹಾಕ್ಕೊಳ್ಳೋಣ. ಈ ಆನಿಯನ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಡಿಶ್ ಆಗಲಿ ಆನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಲೇ ಆ ಡಿಶ್ಗೆ ಚೆನ್ನಾಗಿ ಟೇಸ್ಟ್ ಬರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಸೊ ದಟ್ ಬೇಗ ಕ್ಯಾರಮಲೈಸ್ ಆಗುತ್ತೆ ಆನಿಯನ್ಸ್ನ ಅಂತ. ಸೊ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊತ ಇದ್ದೀನಿ. ಅಗೇನ್ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್, 1.5 ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 1/2 ಸ್ಪೂನಷ್ಟು ಜೀರಾ ಪೌಡರ್ ಇದನ್ನೆಲ್ಲದನ್ನು ಹಾಕ್ಕೊಂಡು ಅಗೇನ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕನ್ನ ಹಾಕೊತ ಇದ್ದೀನಿ. ಸೊ ಇವಾಗ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಚಿಕನ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈ ಚಿಕನ್ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟೊತ್ತಿಗೆ ಇವಾಗ ನಾವು ಪೊಟ್ಯಾಟೊ ಎಗ್ ಚಾಪ್ ಮಾಡ್ಕೊಳೋದಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಇವಾಗಲೇ ನಾವು ಪೊಟ್ಯಾಟೊ ಮತ್ತು ಎಗ್ನ ಎರಡು ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ವಾ. ಇವಾಗ ನಾನು ಪೊಟ್ಯಾಟೊಗೆ ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ಸ್ನ ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಜೀರಾ ಪೌಡರ್ ಮತ್ತು 1/2 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಇದನ್ನೆಲ್ಲದನ್ನು ಹಾಕ್ಬಿಟ್ಟು ಅಗೇನ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಫ್ರೈ ಆದಮೇಲೆ ಪೊಟ್ಯಾಟೊ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರದ್ದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊತ ಇದ್ದೀನಿ. ಸೊ ಇವಾಗ ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕೋದು ಬೇಡ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಈ ಪೊಟ್ಯಾಟೊನ ನಾವು ಎಗ್ಗಿಗೆ ಬೈಂಡಿಂಗಿಗಾಗಿ ಯೂಸ್ ಮಾಡ್ತೀವಿ, ನೀರು ಹಾಕ್ಕೊಂಡ್ರೆ ಅದು ತೆಳ್ಳಗಾಗೋಗ್ಬಿಡುತ್ತೆ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಸೊ ನಾವು ಪೊಟ್ಯಾಟೊ ಬೇಯಿಸ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ವಿ. ಸೊ ಇವಾಗ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಕಡೆ ಇವಾಗ ಚಿಕನ್ ಫ್ರೈ ಆಗಿದೆ, ನೋಡಬಹುದು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗಿದೆ.
ಮತ್ತು ನಾನು ಚಿಕನ್ ಹಾಕ್ಕೊಂಡಲ್ಲ ಆ ಟೈಮಲ್ಲೇ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೆ, ಅದನ್ನು ತೋರಿಸೋದನ್ನ ಮರ್ತೋಗಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಟೊಮೆಟೊ ಪ್ಯೂರೇ ಹಾಕ್ಕೊತಾ ಇದ್ದೀನಿ. ಚಾಪ್ ಮಾಡಿರೋ ಟೊಮೆಟೋಸ್ ಕೂಡ ಹಾಕೋಬಹುದು. ನಾನು ಇವತ್ತು ಫಾಸ್ಟ್ ಕುಕಿಂಗ್ ಮಾಡ್ತಿರೋದ್ರಿಂದ ಟೊಮೆಟೊ ಪ್ಯೂರೇ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ದಟ್ ಬೇಗ ಆಗುತ್ತೆ ಅಂತ 60 ಮಿನಿಟ್ಸ್ ಒಳಗಡೆ ಮಾಡಬೇಕಲ್ಲ, ಪ್ಯೂರೇ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 2 ಸ್ಪೂನಷ್ಟು ಚಿಕನ್ ಕರಿ ಮಸಾಲ ಪೌಡರ್ನ ಹಾಕೊತಾ ಇದ್ದೀನಿ. ಇವತ್ತು ನಾನು MDH ಅವ್ರದ್ದು ಚಿಕನ್ ಕರಿ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀನಿ. ಯಾವುದ್ರದ್ದೇ ಕರಿ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದು ಟೋಟಲಿ ಆಪ್ಷನಲ್ ಕೂಡ ಹೌದು. ನಿಮ್ಮ ಹತ್ರ ಕರಿ ಮಸಾಲ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ ಪೌಡರ್ನೇ ಹಾಕೋಬಹುದು. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ ಪೆಪ್ಪರ್ಸ್ನ ಹಾಕೊತಾ ಇದ್ದೀನಿ, ಅಂದರೆ ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ. ಅದನ್ನು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕವರ್ ಮಾಡ್ಕೊಂಬಿಟ್ಟು ಚಿಕನ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯೋ ತನಕ ಬಿಡೋಣ. ಸೊ ಈ ಕಡೆ ಚಿಕನ್ ಆಗೋತ್ತಿಗೆ ನಾನು ಈ ಕಡೆ ದಾಲ್ ಫ್ರೈ ಮಾಡೋದಕ್ಕೆ ನಾನು ಬೇಳೆನ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ ಹಾಗೇ ಬೇಯಿಸೋಕ್ಕಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಈ ಕಡೆ ಪೊಟ್ಯಾಟೊ ಎಗ್ ಚಾಪ್ ಮಾಡೋದಕ್ಕೆ ನಾವು ಪೊಟ್ಯಾಟೊಗೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋದನ್ನ ಮರ್ತೋಗಿದ್ದೆ. ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ಪೊಟ್ಯಾಟೊ ಎಗ್ ಚಾಪ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈ ಪೊಟ್ಯಾಟೊ ಸ್ವಲ್ಪ ತಣ್ಣಗಾಗಲಿ, ಅದಾದಮೇಲೆ ಅದನ್ನು ಮಾಡ್ಕೊಳ್ಳೋಣ. ಈ ಕಡೆ ಇವಾಗ ಚಿಕನ್ ಕೂಡ ಬೇಯ್ತಾ ಇದೆ, ಅದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಕೆಚಪ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ನಾವು ಸಿಂಪಲ್ ಚಿಕನ್ ಕರಿ ಮಾಡಬೇಕಾದ್ರೆ 1 ಸ್ಪೂನಷ್ಟು ಕೆಚಪ್ನ ಆ್ಯಡ್ ಮಾಡಿದರೆ ಟ್ರಸ್ಟ್ ಮೀ ಆ ಚಿಕನ್ ಕರಿದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಕವರ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಚಿಕನ್ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ, ಆಯಿಲ್ ಕೂಡ ಸಪ್ರೇಟ್ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೋಡಿ, ಸಿಂಪಲ್ ಆಗಿರೋ ಚಿಕನ್ ಕರಿ ಇವಾಗ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಪೊಟ್ಯಾಟೊ ಎಗ್ ಚಾಪ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾವು ಮ್ಯಾಶ್ ಮಾಡಿಟ್ಕೊಂಡಿರೋ ಪೊಟ್ಯಾಟೊಗೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ತೊಗೊಂಡು ಕೈ ಮೇಲೆ ಈ ಥರ ಫ್ಲ್ಯಾಟನ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾವು ಬಾಯ್ಲ್ ಮಾಡ್ಕೊಂಡಿರೋ ಎಗ್ನ ನಾನು ಈ ಥರ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಥರ ಸೆಂಟರಲ್ಲಿ ಇಟ್ಬಿಟ್ಟು ಎಲ್ಲ ಕಡೆಯಿಂದನೂ ಕ್ಲೀನಾಗಿ ಕವರ್ ಮಾಡ್ಕೊಳ್ಳೋಣ. ಮೇಕ್ ಶೋರ್ ಎಗ್ ಎಲ್ಲೂ ಎಕ್ಸ್ಪೋಸ್ ಆಗಿರಬಾರ್ದು. ನೀವು ಇದನ್ನು ಫುಲ್ ರೌಂಡ್ ಶೇಪ್ ಕೊಡಬಹುದು, ಇಲ್ಲಾಂದರೆ ಎಗ್ ಥರ ಈ ಥರ ಅವಲ್ ಶೇಪೇ ಕೊಡಬಹುದು. ನೋಡಿ, ಈ ಥರ ಮಾಡ್ಕೊಳ್ಳೋಣ. ಸೊ ಎಲ್ಲದನ್ನೂ ಇದೇ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಈ ಸ್ಟಾರ್ಟರ್ ಮಾತ್ರ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಈ ಪೊಟ್ಯಾಟೊ ಎಗ್ ಚಾಪ್ನ ಅದರಲ್ಲೂ ಎಸ್ಪೆಷಲಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದನ್ನು ನಾವು ಸ್ನ್ಯಾಕಾಗಿ ಕೂಡ ತಿನ್ಕೋಬಹುದು. ಸೊ ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಎಲ್ಲದನ್ನು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ಇದನ್ನು ನಾನು ಇವಾಗಲೇ ಫ್ರೈ ಮಾಡೋಕ್ಕೆ ಹೋಗೋದಿಲ್ಲ, ಇದರಲ್ಲಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು. ಹೇಗೆ ಫ್ರೈ ಮಾಡ್ತೀನಿ ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇದನ್ನು ನಾನು ಎಲ್ಲ ಗೆಸ್ಟ್ ಬಂದಾದಮೇಲೆ ಫ್ರೈ ಮಾಡ್ತೀನಿ, ಸೊ ದಟ್ ಬಿಸಿಯಾಗಿ ಸರ್ವ್ ಮಾಡಬಹುದು ಅಂತ. ನೆಕ್ಸ್ಟ್ ಇವಾಗ ನಾನು ದಾಲ್ ಫ್ರೈಗೆ ಒಗ್ಗರಣೆ ಹಾಕೊತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅನಿಯನ್ಸ್ನ ಹಾಕಿದ್ದೀನಿ, ಒಂದು 5 ಗ್ರೀನ್ ಚಿಲ್ಲೀಸ್ನ ಕೂಡ ಹಾಕಿದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ್ದು ಆದಮೇಲೆ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಟೊಮೆಟೊ ಈ ಥರ ಮೆತ್ತಗಾದಮೇಲೆ ಇದಕ್ಕೆ ನಾನು 1/2 ಸ್ಪೂನಷ್ಟು ಅಂದರೆ ಸ್ವಲ್ಪ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಿವಾಗ ತಡ್ಕ ರೆಡಿಯಾಗಿದೆ. ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ದಾಲ್ನ, ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲದನ್ನು ಹಾಕ್ಬಿಟ್ಟು ಇವಾಗ ಇದು ಒಂದು ಕುದಿ ಕುದಿಯೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇವಾಗ ಫೈನಲಾಗೆ ನಾನು ಮಟರ್ ಗೀ ರೈಸ್ನ ಮಾಡ್ತಾ ಇದ್ದೀನಿ, ಅಂದರೆ ಪೀಸ್ ಗೀ ರೈಸ್ನ ಮಾಡ್ತಾ ಇದ್ದೀನಿ. ಇದು ತುಂಬ ಸಿಂಪಲಾಗೆ ಮಾಡ್ಕೋಬಹುದು. ಇದಕ್ಕೆ ನಾನು ಎಣ್ಣೆ ಮತ್ತು ತುಪ್ಪ ಎರಡು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇವತ್ತು ನಾನು ಎಲೆಕ್ಟ್ರಿಕ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ. ಏನಕ್ಕೆ ಅಂದರೆ ಇದನ್ನು ಒಂದು ಕಡೆ ಹಾಕ್ಬಿಟ್ಟು ಇಟ್ಬಿಡ್ಬಹುದು, ಇದನ್ನು ಆಫ್ ಮಾಡಬೇಕು ಅಂತ ಏನು ತಲೆ ಕೆಡಿಸ್ಕೊಳೋದಿರೋದಿಲ್ಲ. ಸೊ ಇದಕ್ಕೆಲ್ಲ ಹಾಕ್ಬಿಟ್ಟು ನಾನು ಇವಾಗ ಹೋಗಿ ಫೈನಲಾಗೆ ರೆಡಿ ಆಗ್ಬೋದು. 1 ಸ್ಪೂನಷ್ಟು ಜೀರಾ ಪೌಡರ್ ಕೂಡ ಹಾಕೊತಾ ಇದ್ದೀನಿ. ನಾವು ಎಣ್ಣೆಲೇ ಸ್ವಲ್ಪ ಫಸ್ಟಿಗೆ ಮಸಾಲ ಐಟಮ್ಸ್ನ ಹಾಕೊಂಡ್ವಲ್ಲ, ಆ ಟೈಮ್ನಲ್ಲೇ ನಾವು 1 ಸ್ಪೂನಷ್ಟು ಜೀರಿಗೆ ಅಲ್ಲೇ ಹಾಕೋಬಹುದು. ಜಸ್ಟ್ ದಟ್ ಇವತ್ತು ನಾನು ಇವತ್ತು ಜೀರಾ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಅದೆಲ್ಲ ಫ್ರೈ ಆಗಿದ್ದು ಆದಮೇಲೆ ನಾನು ಇವಾಗ ವಾಶ್ ಮಾಡಿಟ್ಟಿರೋ ರೈಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಬಾಸುಮತಿ ರೈಸ್ನ ಯೂಸ್ ಮಾಡಿದ್ದೀನಿ. ಆ ರೈಸ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಅದಾಗಿದ್ದಾದಮೇಲೆ ಅದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪೇನು ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ಉಪ್ಪು ಕಮ್ಮಿ ಇದ್ರೇ ನಡೆಯುತ್ತೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಕ್ಲೋಸ್ ಮಾಡಿಬಿಟ್ಟು ಇದು ರೆಡಿಯಾಗೋಕ್ಕೆ ಬಿಟ್ಬಿಡ್ತೀನಿ. ನಾನಿವಾಗ ರೆಡಿಯಾಗಿ ಬಂದಿದ್ದಾಯಿತು, ಮತ್ತು ಗೆಸ್ಟ್ ಕೂಡ ಬಂದಿದ್ದಾರೆ. ಸೊ ಇವಾಗ ನಾನು ಬಿಸಿ ಬಿಸಿಯಾಗಿ ಪೊಟ್ಯಾಟೊ ಎಗ್ ಚಾಪ್ನ ರೆಡಿ ಮಾಡ್ತಾ ಇದ್ದೀನಿ. ನಾವು ಆವಾಗಲೇ ಪೊಟ್ಯಾಟೊ ಎಗ್ ಚಾಪ್ಸಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಫ್ರೈ ಮಾಡಬೇಕು. ಅದಕ್ಕೆ ಇವಾಗ ನಾನು ಒಂದು ಎರಡು ಎಗ್ನ ಈ ಥರ ಬೀಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರೆಡಿ ಬ್ರೆಡ್ ಕ್ರಮ್ಸ್ನ ತೊಗೊಂಬಂದಿದ್ದೀನಿ. ನಾವು ಬೇಕಾದ್ರೆ ಮನೇಲೇ ಇರೋ ಬ್ರೆಡ್ನ ಸ್ವಲ್ಪ ಹಾಗೆ ಟೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮನೇಲೇ ನಾವು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೋಬಹುದು. ಸೊ ಇವಾಗ ನಾವು ಪೊಟ್ಯಾಟೊ ಎಗ್ ಚಾಪ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಫಸ್ಟಿಗೆ ಇವಾಗ ನಾನು ಎಗ್ನಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಮೇಕ್ ಶೂರ್ ಅದು ಎಲ್ಲ ಕಡೆಯೂ ಕ್ಲೀನಾಗೆ ಕೋಟ್ ಆಗಬೇಕು. ಅದಾದಮೇಲೆ ಅದನ್ನು ಇವಾಗ ನಾನು ಬ್ರೆಡ್ ಕ್ರಮ್ಸ್ ಮೇಲೆ ಈ ಥರ ರೋಲ್ ಮಾಡ್ತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಯೂಸ್ ಮಾಡೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿ, ಈ ಥರ ಎಲ್ಲ ಕಡೆಯೂ ರೋಲ್ ಮಾಡಿಕೊಂಡು ಎಲ್ಲ ಕಡೆಯೂ ಈ ಥರ ಬ್ರೆಡ್ ಕ್ರಮ್ಸ್ನ ಕೋಟ್ ಮಾಡ್ಕೊಳ್ಳೋಣ. ಅದನ್ನು ಇವಾಗ ನಾನು ಆಯಿಲ್ನಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನಾವಿವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಟರ್ನ್ ಮಾಡ್ಕೋಬೇಕಾದ್ರೆ ತುಂಬ ಜೆಂಟಲಾಗಿ ಟರ್ನ್ ಮಾಡ್ಕೊಳ್ಳಿ. ಸೊ ಇವಾಗ ಕ್ರಿಸ್ಪಿ ಪೊಟ್ಯಾಟೊ ಎಗ್ ಚಾಪ್ ರೆಡಿಯಾಗಿದೆ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಎಲ್ಲದನ್ನು ಇವಾಗ ಈ ಥರ ನಾನು ಡೀಪ್ ಫ್ರೈ ಮಾಡ್ಕೊಂಬಿಡ್ತೀನಿ. ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ, ಅಂದರೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡೇ ಚಪಾತಿ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಗೆಸ್ಟ್ ಬಂದು ಆದಮೇಲೇ ಚಪಾತಿ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ, ಸೊ ದಟ್ ಅದು ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿರುತ್ತೆ ಅಂತ. ಅನ್ಲೆಸ್ ಇವಾಗ ನಾನು ತುಂಬ ಜಾಸ್ತಿ ಚಪಾತಿ ಮಾಡಬೇಕು ಅಂದಾಗಲೇ ಅಷ್ಟೇ ಫಸ್ಟಿಗೆ ಮಾಡಿಟ್ಬಿಡ್ತೀನಿ. ಇಲ್ಲ ಇದ್ರೆ ಸ್ವಲ್ಪ ಚಪಾತಿ ಮಾಡಬೇಕು ಅಂದಾಗ ಗೆಸ್ಟ್ ಬಂದಾದಮೇಲೇ ಪ್ರಿಪೇರ್ ಮಾಡ್ತೀನಿ. ಮತ್ತು ಇವಾನ್ನ ನೋಡಬಹುದು ಎಷ್ಟು ಸೂಪರ್ ಎಕ್ಸೈಟೆಡ್ ಆಗಿದ್ದಾನೆ ಅಂತ. ಎಷ್ಟೊಂದು ದಿನ ಆದಮೇಲೆ ಅವ್ನ ಫ್ರೆಂಡ್ನ ಮೀಟ್ ಮಾಡ್ತಾ ಇದ್ದಾನೆ. ಇಬ್ಬರು ಕೂಡ ಅಷ್ಟೇ ತುಂಬಾ ಎಕ್ಸೈಟೆಡ್ ಆಗಿದ್ರು. ಸೊ ಇವಾಗ ನಮ್ಮ ಅಡುಗೆ ಎಲ್ಲ ರೆಡಿಯಾಗಿದೆ, ಎಲ್ಲ ಸರ್ವಿಂಗ್ ಬೌಲಿಗೆ ಹಾಕಿ ರೆಡಿ ಮಾಡಿದ್ದೀನಿ. ಮತ್ತು ಇದ್ರ ಜೊತೆ ನಾನು ಸ್ವಲ್ಪ ಸ್ಯಾಲೆಡ್ ಕೂಡ ಕಟ್ ಮಾಡಿದ್ದೆ. ಫಸ್ಟಿಗೆ ಇರೋದು ಚಪಾತಿ, ಆಮೇಲೆ ಪೊಟ್ಯಾಟೊ ಎಗ್ ಚಾಪ್, ದಾಲ್, ಮಟರ್ ಗೀ ರೈಸ್, ಚಿಕನ್ ಕರಿ ಮತ್ತು ಪನ್ನೀರ್ ಕರಿ. ನಾನು ಡೆಸರ್ಟ್ನ ಇವಾಗಲೇ ತೆಗ್ದಿಲ್ಲ, ಫ್ರಿಜ್ನಲ್ಲೇ ಇದೆ. ಇದೆಲ್ಲ ಊಟ ಎಲ್ಲ ಆದಮೇಲೆ ನಾನು ಡೆಸರ್ಟ್ನ ಹೊರಗಡೆ ತೆಗಿತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯಾವುದಾದ್ರೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ರೆಸಿಪೀಸ್ನ ಟ್ರೈ ಮಾಡಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.